ನಮಸ್ಕಾರ, ನಾನು ಇದೀನ ಬಸಳೆ ಸೊಪ್ಪಿನ ದೋಸೆ ಮಾಡ್ಕೊಂಡು ಬಂದಿದ್ದೀನಿ. ಬಹಳ ರುಚಿಯಾಗಿರುತ್ತೆ ಇದು. ಮಲೆನಾಡಿನ ಹಳೆಯ ಕಾಲದ ತಿಂಡಿ. ಇದನ್ನು ಬೆಳಿಗ್ಗೆ ತಿಂಡಿಗೆ ಸಹಿತ ಮಾಡ್ಬೋದು ಅಥವಾ ಸಂಜೆ ಕಾಫಿ ಜೊತೆ ಬೇಕಾದ್ರೂ ತಿನ್ಬೋದು. ಬನ್ನಿ ಈಗ ಇದ್ರ ವೀಡಿಯೋನ ನೋಡ್ತಾ ಹೋಗೋಣ. ಒಂದು ಬೌಲ್ ತಗೊಂಡಿದ್ದೀನಿ, 2 ಲೋಟದಷ್ಟು ತಿಂಡಿ ಅಕ್ಕಿ ಹಾಕೋಣ. 1 ಲೋಟಕ್ಕೆ 3 ಸ್ಪೂನ್ ಉದ್ದಿನ ಬೇಳೆಯಂತೆ 6 ಸ್ಪೂನ್ ಹಾಕೋಣ. ಹಾಗೆ 1/2 ಸ್ಪೂನಷ್ಟು ಮೆಂತೆ ಹಾಕೋಣ. ಈಗ ನೀರಾಕಿ ಚೆನ್ನಾಗಿ ತಿಕ್ಕಿ ತಿಕ್ಕಿ ತೊಳೆಯೋಣ. ಈ ನೀರನ್ನು ಬೇರೆ ಪಾತ್ರೆಗೆ ತೆರಪು ಮಾಡೋಣ. ಪುನಃ ನೀರಾಕಿ 1-6 ಗಂಟೆಗಳ ಕಾಲ ನೆನೆಸೋಣ. ನಾನು 1 ನೈಟು ನೆನೆಸ್ತೀನಿ. ಅಕ್ಕಿ ಚೆನ್ನಾಗಿ ನೆನೆದಿದೆ, ಹಾಗೆ ನೆನೆಸಿರೋ ನೀರನ್ನು ಸ್ವಲ್ಪ ತೆಗೆದಿಟ್ಟಿದ್ದೀನಿ. 2 ಸ್ಪೂನಷ್ಟು ಬೆಲ್ಲ, ರುಚಿಗಾಗಷ್ಟು ಉಪ್ಪು, ಹಾಗೆ 2 ಮುಷ್ಟಿಯಷ್ಟು ಕಾಯಿ ಹೂವನ್ನು ಹಾಕೋಣ. ಹುಳಿಗೆ 2 ಸ್ಪೂನಷ್ಟು ಹುಣಸೆಹಣ್ಣಿನ ರಸವನ್ನು ಹಾಕೋಣ. ಒಲೆ ಮೇಲೆ ಒಗ್ಗರಣೆ ಸೊಟ್ಟಿಟ್ಟಿದ್ದೀನಿ. ಕಡಲೆಬೇಳೆ ಗಾತ್ರದಷ್ಟು ಹಿಂಗೆ ಹಾಕಿದ್ದೀನಿ, 1/2 ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ. ಈಗ 1 ಸ್ಪೂನ್ ತುಂಬ ಕೊತ್ತಂಬರಿ ಹಾಕೋಣ. ಸಣ್ಣ ಹುರಿಲಿ ಕೊತ್ತಂಬರಿನ ಸ್ವಲ್ಪ ಚೆನ್ನಾಗಿ ಫ್ರೈ ಆಗೋ ಥರ ಹುರಿಯೋಣ. ಈಗ ಕೊತ್ತಂಬರಿ ಸ್ವಲ್ಪ ಹುರಿದಾಯಿತು, 1/2 ಸ್ಪೂನಷ್ಟು ಜೀರಿಗೆ ಹಾಕೋಣ. ಪುನಃ ಜೀರಿಗೆಯನ್ನು ಹಾಗೆ ಫ್ರೈ ಮಾಡ್ತಾ ಹೋಗೋಣ. ಈಗ ಗ್ಯಾಸ್ ಆಫ್ ಮಾಡೋಣ. ಖಾರಕ್ಕೆ 2 ಸ್ಪೂನಷ್ಟು ಅಚ್ಚ ಖಾರ ಪುಡಿನ ಹಾಕೋಣ. ಈಗ ಇವೆಲ್ಲವನ್ನು ಅಕ್ಕಿ ಜೊತೆ ಮಿಕ್ಸ್ ಮಾಡೋಣ. ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ನೆನೆದಿರುವ ಅಕ್ಕಿಲಿ 1/2 ಭಾಗ ಹಾಕಿದ್ದೀನಿ. 1/4 ಲೋಟದಷ್ಟು ನೆನೆಸಿರುವ ನೀರನ್ನೇ ಹಾಕಿ ನಯಸ್ಸಾಗಿ ರುಬ್ಬಿ ಪಾತ್ರೆಗೆ ಹಾಕಾಯಿತು. ಪುನಃ ಮತ್ತೆ ಮಿಕ್ಸಿ ಜಾರಿಗೆ ಉಳಿದ ಅಕ್ಕಿನೂ ಹಾಕಿ ಅದೇ ರೀತಿ 1/4 ಲೋಟದಷ್ಟು ನೀರು ಹಾಕಿ ನಯಸ್ಸಾಗಿ ರುಬ್ಬಿ ಹಿಟ್ಟನ್ನು ಪಾತ್ರೆಗೆ ಹಾಕೋಣ. ಈಗ 1/4 ಲೋಟದಷ್ಟು ನೀರನ್ನು ಮಿಕ್ಸಿ ಜಾರಿಗೆ ಹಾಕಿ ಹಿಟ್ಟಿಗೆ ಸೇರಿಸೋಣ. ಈ ಹಿಟ್ಟಿನ ಹದ ಉದ್ದಿನ ದೋಸೆ ಹಿಟ್ಟಿಗಿಂತ ಸ್ವಲ್ಪ ನೀರಾಗಿ ಇರಬೇಕು. ಹಿಟ್ಟು ಈ ಹದದಲ್ಲಿ ಇರಬೇಕು. ತಟ್ಟೆ ತುಂಬ ಬಸಳೆ ಎಲೆನ ತೊಗೊಂಡಿದ್ದೀನಿ. ಚೆನ್ನಾಗಿ ತೊಳೆದು ಒರೆಸಿಟ್ಟಿದ್ದೀನಿ, ಬಸೆ ಇರಬಾರ್ದು. ಹಾಗೆ ದೊಡ್ಡ ಎಲೆನ 4 ಭಾಗವಾಗಿ ಕಟ್ ಮಾಡಿಟ್ಟಿದ್ದೀನಿ. ಒಲೆ ಮೇಲೆ ಕಬ್ಬಣದ ಕಾವಲಿ ಇಟ್ಟಿದ್ದೀನಿ. ಈಗ ಎಣ್ಣೆ ಹಚ್ತಾ ಹೋಗೋಣ. ನಾನು ಎಣ್ಣೆ ಹಚ್ಚಿಗೆ ಬಾಳೆ ಎಲೆನ ಬಾಡಿಸಿ ಗಂಟಾಕಿ ಇಟ್ಕೊಳ್ತೀನಿ, ಇಲ್ಲಾಂದರೆ ಹಿರೇಕಾಯಿ ಚುಟ್ಟು ಇರ್ತಲ್ಲ ಅದನ್ನು ಕಟ್ ಮಾಡಿ ಇಟ್ಕೊಳ್ತೀನಿ. ನಾನ್ ಸ್ಟಿಕ್ ತವಾಕ್ಕಿಂತ ಕಬ್ಬಣದ ಕಾವಲಿನೇ ಉಪಯೋಗಿಸ್ಬೇಕು, ಆರೋಗ್ಯಕ್ಕೂ ಒಳ್ಳೆಯದು. ಈಗ ಉರಿ ಸಣ್ಣದಾಗಿ ಇಟ್ಕೊಬೇಕು, ಹಾಗೆ ಎಲೆನ ಹಿಟ್ಟಿಗೆ ಅದ್ದಿ ಸುತ್ತಲೂ ಇಡ್ತಾ ಬರೋಣ. ಹಿಟ್ಟಿಗೆ ಬಸಳೆ ಎಲೆನ ಅದ್ದಿ ಜೋಡಿಸೋದೇ ಒಂಥರ ಚಂದ, ಬಹಳ ಟೇಸ್ಟು ಈ ದೋಸೆ. ಇಲ್ಲಿ ಈ ದೋಸೆ ಇಡಬೇಕಾದ್ರೆ ಮಧ್ಯ ಎಲೆ ಇಟ್ಕೊಬಾರ್ದು, ಸುತ್ತಲೂ ಇಟ್ಟು ಲಾಸ್ಟಿಗೆ ಎಲೆ ಇಡಬೇಕು, ಇಲ್ಲಾಂದರೆ ಕರಟ್ ಬಿಡುತ್ತೆ. ಹಾಗೆ ಎಲ್ಲಾದರೂ ಹಿಟ್ಟು ಬೇಕು ಅಂತ ಗ್ಯಾಪ್ ಬಂದುಬಿಟ್ರೆ ಅಲ್ಲಲ್ಲಿ ಹಿಟ್ಟನ್ನು ಹಾಕಿ ಸ್ವಲ್ಪ ಹೀಗೆ ಸವರಿಬಿಟ್ರೆ ಸರಿ. ಈಗ 1/4 ಸ್ಪೂನು ಎಣ್ಣೆನ ದೋಸೆ ಮೇಲೆ ಹಾಕಿ ತಟ್ಟೆ ಮುಚ್ಚಿ ಬೇಯೋಕೆ ಇಡೋಣ, ಮೀಡಿಯಮ್ ಉರಿಲಿ ಇಡೋಣ. ಈಗ ಮುಚ್ಚಿದ ತಟ್ಟೆ ತೆಗೆಯೋಣ, ಹಾಗೆ ಸಟ್ಕದಲ್ಲಿ ದೋಸೆನ ಸ್ವಲ್ಪ ಬಿಡಿಸ್ತಾ ಹೋಗೋಣ. ಹಿಟ್ಟಿನ ಹದ ಚೆನ್ನಾಗಿತ್ತು ಅಂದರೆ ದೋಸೆ ಕಾವಲಿಗೆ ಅಂಟ್ಕೊಳ್ಳೋದೇ ಇಲ್ಲ, ಅಷ್ಟು ಚೆನ್ನಾಗಿ ತೆಗೆಯೋಕೆ ಬರುತ್ತೆ. ಈಗ ದೋಸೆನ ಮುಗುಚಿ ಹಾಕೋಣ, ಹಾಗೆ ಬೇಯೋಕೆ ಬಿಡೋಣ. ದೋಸೆ ರುಚಿ ಇನ್ನಷ್ಟು ಹೆಚ್ಚೋಕ್ಕೆ 1/2 ಸ್ಪೂನಷ್ಟು ತುಪ್ಪನ ದೋಸೆ ಮೇಲೆ ಹಾಕಿ ಹಾಗೆ ಸಟ್ಕದಲ್ಲಿ ಸವರ್ತಾ ಹೋಗೋಣ. ಈಗ ರುಚಿ ರುಚಿಯಾದ ಬಸಳೆ ಸೊಪ್ಪಿನ ದೋಸೆ ರೆಡಿಯಾಯಿತು. ಆವಾಗ ನಾನು ಕಟ್ ಮಾಡಿದ ಎಲೆನ ಅದ್ದಿ ಕಾವಲಿ ಮೇಲೆ ಇಟ್ಟೆ. ಈಗ ನೋಡಿ ಇಡೀ ಎಲೆನ ಇಡ್ತಾ ಬರೋಣ. ಹಾಗೆ ಎಲೆನೂ ಅಷ್ಟೇ, ಒಂದೇ ಸಹಿಸಿದರೆ ತುಂಬ ಚೆನ್ನಾಗಿ ಬರುತ್ತೆ ದೋಸೆ. ಇದೇ ಹಿಟ್ಟಿಗೆ ಹಿರೇಕಾಯಿ ಮತ್ತು ಬದನೆಕಾಯಿ ಹೋಳುಗಳನ್ನ ತೆಳುವಾಗಿ ಕಟ್ ಮಾಡಿ ದೋಸೆ ಮಾಡ್ತಾರೆ. ಇದನ್ನು ನನ್ನ ಯೂಟ್ಯೂಬ್ ಚಾನಲಲ್ಲಿ ವಿಡಿಯೋ ಹಾಕಿದ್ದೀನಿ. ಹಾಗೆ ಅಕ್ಕಿ ನೆನೆಸಿ ರುಬ್ಬಿ ತಕ್ಷಣವೇ ದೋಸೆ ಮಾಡಬೇಕು. ಈ ಹಿಟ್ಟನ್ನು ತುಂಬ ಹುಳಿ ಬರೆಸಬಾರ್ದು, ಹೆಚ್ಚಾಗಿ ರಾತ್ರಿ ನೆನೆಸಿಟ್ಟು ಬೆಳಗ್ಗೆ ರುಬ್ಬುತ್ತಾರೆ. ಹಿಟ್ಟು ರೆಡಿ ಆದಮೇಲೆ ಉಪ್ಪು ಹುಳಿ ಖಾರ ಎಲ್ಲ ಸಮ ಇದೆ ಅಂತೇಳಿ 1 ಚೂರು ಸ್ಪೂನಲ್ಲಿ ತಿಂದುಬಿಟ್ರೆ ಸರಿ. ಕಡಿಮೆ ಆದರೆ ಮತ್ತೆ ಹಾಕಿದರೆ ಸರಿ. ಬೆಲ್ಲ ಅವರವರ ರುಚಿಗೆ ತಕ್ಕಂತೆ ಹಾಕೋದು, ಸ್ವಲ್ಪ ಖಾರ ಬೇಕಂದರೆ ಬೆಲ್ಲ ಕಮ್ಮಿ ಹಾಕೋದು. ಹಾಗೆ ಇದು ತುಂಬ ಸಿಹಿನೂ ಮಾಡೋಲ್ಲ. ಈ ಹಿಟ್ಟಿಗೆ ತರಕಾರಿ ಹಾಕದೆ ಹಾಕೇ ಬೇಕಾದರೂ ದೋಸೆ ಮಾಡಿಕೊಂಡು ತಿಂತಾರೆ, ಭಾಳ ರುಚಿಯಾಗುತ್ತೆ. ಮಂಗಳೂರು ಕಡೆ ಮಾಡ್ತಾರೆ, ಇದಕ್ಕೆ ಉಪ್ಪುಳಿ ಖಾರದ ದೋಸೆ ಅಂತಲೇ ಹೆಸರು. ಹಿಟ್ಟು ಉಳಿದ್ರೆ ಫ್ರಿಜ್ಜಲ್ಲಿ ಇಟ್ಕೊಂಡು ಮಾರನೇ ದಿವಸ ಮತ್ತೆ ದೋಸೆ ಮಾಡ್ಬೋದು. ಇದಕ್ಕೆ ನಂಚ್ಕೊಳ್ಳೋಕ್ಕೆ ಬೆಣ್ಣೆ ಮತ್ತು ತುಪ್ಪನ ಹೆಚ್ಚಾಗಿ ಉಪಯೋಗಿಸ್ತಾರೆ. ದೋಸೆ ತಣ್ಣಗಾದ್ಮೇಲೆ ಸಹಿತ ತಿನ್ನೋಕ್ಕೆ ಅಷ್ಟು ಮೃದುವಾಗಿರುತ್ತೆ. ನೋಡಿದ್ರಲ್ಲ ವೀಡಿಯೋ, ನೀವು ಸಹ ಒಮ್ಮೆ ಟ್ರೈ ಮಾಡಿದ್ರೆ ರುಚಿಯನ್ನು ಸವಿರಿ. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.